ಈಗ ಕೆಲವೊಂದು ಪ್ರಕಟಣೆಗಳು. ಎರಡು ರ್ಯಾಪಲ್ಸ್ ಇದೆ, ಒಂದು ಒಂದು ಡಬಿ ಕೆ ಸಿ ರ್ಯಾಪಲ್ನಲ್ಲಿ ಮೊದಲನೇ ಪ್ರೈಸು 5 stone ಗೋಲ್ಡ್ ಜ್ಯುವೆಲ್ರಿ ಫ್ರಮ್ ಬೆಂಜಾಂಗ್ ಜ್ಯುವೆಲರ್ಸ್, ಸೆಕೆಂಡ್ ಪ್ರೈಸ್ ಕಾಂಜಿವರಂ ಸ್ಯಾರಿ ಫ್ರಮ್ ದೀಪಂ ಸಿಲ್, ಥರ್ಡ್ ಪ್ರೈಸ್ 1 gram ಗೋಲ್ಡ್ ನೆಕ್ಲೆಸ್ ಫ್ರಮ್ ರಾಮ್ ಕ್ರಿಯೇಷನ್ಸ್, ಫೋರ್ತ್ ಒನ್ ಇಸ್ 1 gram ಗೋಲ್ಡ್ ನೆಕ್ಲೆಸ್ ಫ್ರಮ್ 1 gram ಗೋಲ್ಡ್, ಫಿಫ್ತ್ ಒನ್ ಇಸ್ 1 gram ಗೋಲ್ಡ್ ಬ್ಯಾಂಗಲ್ಸ್ ಫ್ರಮ್ 1 gram ಗೋಲ್ಡ್, ಸಿಕ್ಸ್ತ್ ಇಸ್ ಗಣೇಶ ಲ್ಯಾಂಪ್ ಫ್ರಮ್ ಎಲಾಡ್ರೋ, ಆ್ಯಂಡ್ ದ ಸೆವೆಂತ್ ಇಸ್ 100 gram ಸಿಲ್ವರ್ ಕಾಯಿನ್ ಫ್ರಮ್ ತಾಲೆ. ದಯವಿಟ್ಟು ಅದನ್ನು ಸಹಕರಿಸಿ. ಮತ್ತು ಇನ್ನೊಂದು ಯೂತ್ ನಡೆಸಿದಾರು ರಾಹುಲ್, ಎರಡು ಪ್ರೈಸ್ ಇದೆ, ಒಂದು ಅಂದಾಜ್ ಜ್ಯುವೆಲ್ರಿ ಸೆಟ್ ದಟ್ ಇಸ್ ದಿ ಫಸ್ಟ್ ಪ್ರೈಸ್, ಆ್ಯಂಡ್ ದಿ ಸೆಕೆಂಡ್ ಒನ್ ಬೀಯಿಂಗ್ ದಿ 19-inch ಫ್ಲಾಟ್ ಸ್ಕ್ರೀನ್ ಟಿವಿ. ಇದನ್ನು ಎನಿ ಆಫ್ ದಿ ಯೂತ್ಸ್ ಆರ್ ಸೆಲಿಂಗ್ ದಿ ರಾಫಲ್ ಟಿಕೆಟ್ಸ್, ಪ್ಲೀಸ್ ಸಪೋರ್ಟ್ ದೇಮ್ ಅಂಡ್ ಹೆಲ್ಪ್ ದೇಮ್ ಇನ್ ದೇರ್ ಕಾಸ್. ಮತ್ತೊಂದು ಪ್ರಕಟಣೆ, ಕರ್ನಾಟಕ ದರ್ಶನ ಬೂತ್ನಲ್ಲಿ ಕರ್ನಾಟಕದ ಇತಿಹಾಸ ವಿಭಾಗದಲ್ಲಿ ದೇವಿ ಚಾಮುಂಡೇಶ್ವರಿ ಮತ್ತು ರಾಜರಾಣಿ ನೀಲಗೌರಿಗಳ ಅಲಂಕಾರವನ್ನು ಬೆಂಗಳೂರಿನ ಅನು ವಿಶ್ವೇಶ್ವರ್ ಮಾಡಿದ್ದಾರೆ. ಇದು ಭಾಳ ಚೆನ್ನಾಗಿದೆ, ಎಲ್ಲರೂ ಹೋಗಿ ವೀಕ್ಷಿಸಬೇಕು ಅಂತ ಹೇಳ್ಕೊಡ್ತೀನಿ. ಮತ್ತು ಲಾಸ್ಟ್ ಅಂಡ್ ಫೋನ್, ನಿಮ್ಮಲ್ಲಿ ಎಷ್ಟು ಜನ ಯಕ್ಷಗಾನ ನೋಡೋಕ್ಕೆ ಇಲ್ಲಿಗೆ ಬಂದಿದ್ರಿ? ನಿಮಗೆಲ್ಲ ಮನಸ್ತೃಪ್ತಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಯಕ್ಷಗಾನದ ನಂತರ ಇನ್ನೊಂದು ಆಕರ್ಷಣೀಯವಾದ ನೃತ್ಯ ರೂಪಕವನ್ನು ನೋಡೋಣ. ಭರತನಾಟ್ಯ ಹಾಗೂ ಜಾನಪದ ಶೈಲಿಗಳ ಸಮ್ಮಿಶ್ರಣವಾದ ನೃತ್ಯ ರೂಪಕ ನಾರಿಯ ವರ್ಣಗಳು. ಇಂದು ನಮಗೆ ಸ್ಯಾನ್ ಆಂಟೋನಿಯೋದಿಂದ ಆರತಿ ಶಾಲೆಯ ಮಕ್ಕಳು ಪ್ರಸ್ತುತಪಡಿಸಲಾದಾವೆ. ಇವರು ಗೋಲ್ಡನ್ ಗರ್ಲ್ಸ್ ಆಫ್ ಸ್ಯಾನ್ ಆಂಟೋನಿಯೋ ಎಂದು ಬಹಳ ಜನಪ್ರಿಯರಾಗಿದ್ದಾರೆ. ಬನ್ನಿ ನೋಡೋಣ ನೃತ್ಯ ರೂಪಕ ನಾರಿಯ ವರ್ಣಗಳು. ಮನುಷ್ಯನ ವಿಭಿನ್ನ ವ್ಯಕ್ತಿತ್ವದ ಮುಖಗಳನ್ನು ಪರಿಚಯ ಮಾಡಿಕೊಡುವ ಈ ನೃತ್ಯ ರೂಪಕ ಪುರಂದರದಾಸರ ಒಂದು ಅಮರ ಕೃತಿಯ ಮೇಲೆ ಆಧಾರಿತವಾಗಿದೆ. ನೋಡಿ ಆನಂದಿಸಿ. ಕುವೆಂಪು ಕನ್ನಡ ಸಂಘದಿಂದ ಶೇಡ್ಸ್ ಆಫ್ ಅ ವುಮನ್. ಈ ಜಾಗ ಕಾದರಿಸೋದು ಒಂಥರ ರಿಯಲ್ ಎಸ್ಟೇಟ್ ಅಲ್ಲಿ ನಿವೇಶನ ಕಾದರಿಸಿದಂಗೆ ಆಗ್ಬಿಟ್ಟಿದೆ. ಅಂದಾಗೆ ಈ ರಿಯಲ್ ಎಸ್ಟೇಟ್ ವಿಷಯ ನಂಗೆ ಬಹಳ ಕಾಡ್ತಾ ಇದೆ. ಅದೇ ನಿಮಗೆ ಗೊತ್ತಿರ್ಬೇಕಲ್ಲ, ಶಿಕಾಗೋಲ್ ಒಂದ್ ದೊಡ್ಡ ಮನೆ ತಗೊಂಡಿದ್ದೀನಿ. ಈಗ ತಗೊಂಡಿರೋ ಮನೆ ಮಾರಕ್ ಆಗ್ತಾ ಇಲ್ಲ, ಹೋಗ್ಲಿ ಅಂದ್ರೆ ತಿಂಗಳು ತಿಂಗಳು ಸಾಲ ಕಟ್ಟಕ್ ಆಗ್ತಾ ಇಲ್ಲ. ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಎಲ್ಲ ಬಿಟ್ಟು ಸುಮ್ಮನೆ ಒಂದ್ ಬೆಂಗಳೂರಿಗೆ ಹೋಗ್ಬಿಟ್ಟು ಬಾಡಿಗೆ ಆರಾಮಾಗಿ ಇದ್ ಬಿಡೋಣ ಅನ್ಸ. ಹೌದೌದು, ಹೇಳೋದೇನೋ ನಿಜ, ಆದ್ರೆ ಬೆಂಗಳೂರಲ್ಲಿ ಇರೋ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಮನೆ ಏನೋ ಇದೆ, ಬಾಡಿಗೆ ಕೊಡೋಣ ಅಂದ್ರೆ ಒಳ್ಳೆ ಟೆನೆಂಟ್ಸ್ ಇರಲ್ಲ. ಆದ್ರೆ ಟೆನೆಂಟ್ಸ್ ಮನೆ ಹುಡುಕ್ತಾ ಇದ್ರೆ ಒಳ್ಳೆ ಮಾಲೀಕ ಸಿಗಲ್ಲ. ಮಾಲೀಕ ಏನಾದ್ರು ಮನೆ ಕೆಳಗೋ ಮೇಲೋ ಇಟ್ಬಿಟ್ರೆ ದೊಡ್ಡ ಗಂಡ ಅಂತ. ಒಳ್ಳೆ ಮಾಲೀಕ ಅಂದ್ರೆ ಒಳ್ಳೆ ಬಾಡಿಗೆದಾರ ಸಿಗ್ತಾ ಅನ್ಕೊಳ್ಳಿ, ಅವ್ರಿಗೆ ಅಕ್ಕಪಕ್ಕದವ್ರು ಮಾತ್ರ ಖಂಡಿತ ಒಳ್ಳೆಯವ್ರು ಸಿಗಲ್ಲ. ಖಂಡಿತವಾಗ್ಲು, ಬೆಂಗಳೂರಲ್ಲಿ ಮನೆ ಹೆಂಗ್ ಕಟ್ಟಿರ್ತಾರೆ ಅಂದ್ರೆ ಪಕ್ಕದ ಮನೇಲಿ ಪ್ರೆಸ್ ಕಟ್ಟಿದ್ರು ನಮ್ಮ ಮನೆ ಕೇಳಿಸ್ತಾ ಇರುತ್ತೆ. ಇಂಥದ್ರಲ್ಲಿ ಕ್ರಿಕೆಟ್ ಹುಚ್ಚಿರೋರ್ಗೆ ಟಿವಿ ನೋಡೋ ಹುಚ್ಚಿರೋರ್ಗೆ ಜೋರಾಗಿ ಸೌಂಡ್ ಕೊಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅಕ್ಕಪಕ್ಕ ಚಿಂತೆನೆ ಬರಲ್ಲ ಅವ್ರಿಗೆ. ಈ ಬಾಡಿಗೆದಾರ ಪರದಾಟ ಬೆಂಗಳೂರಲ್ಲಿ ಹೇಗಿರುತ್ತೆ ಅಂತ ನೀವೇನಾದ್ರು ನೋಡಿದಿರಾ? ನೋಡೋಣ ಬನ್ನಿ. ನಮ್ಮ ಮುಂದಿನ ಕಾರ್ಯಕ್ರಮ
ರಂಗೀಲಾ ರಿಮಿಕ್ಸ್ ನಲ್ಲಿ ಬ್ಲೂಮಿಂಗ್ಟನ್ ಕನ್ನಡ ಕೂಟದವರು ಈ ಸನ್ನಿವೇಶವನ್ನ ಬಹಳ ರಸವತ್ತಾಗಿ ಹಾಸ್ಯಕರವಾಗಿ ನಿಮಗೆ ತೋರಿಸಿಕೊಡಲಿದ್ದಾರೆ. ಈ ನಾಟಕದಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ತಂದೆ ಚೆನ್ನಾಗಿ ನಡೀತಾ ಇರ್ತಾನೆ. ಒಬ್ಬ ಹೇಗೋ ಹಾಗೋ ಒಂದು ಮನೆ ನೋಡ್ಕೊಂತಾನೆ. ಅವನಿಗೆ ಇಷ್ಟ ತಕ್ಕಂತೆ ನೆರೆಯವರು ಕೂಡ ಸಿಗ್ತಾರೆ. ಇಲ್ಲ ಸಿಕ್ಕಿದ್ರು ಅವನ ಮನೆ ಬಾಡಿಗೆ ತಗೊಂಡು ಅವನ ಜೀವನದಲ್ಲಿ ಮುಂದೆ ಶಾಶ್ವತವಾಗಿ ಸುಖಪುರುಷನಾಗಿ ಬಾಳಿದ್ದ. ಬನ್ನಿ ನೋಡೋಣ ರಂಗೀಲಾ ರಿಮಿಕ್ಸ್. ಒಂದು ಈಗಲಾದ ಒಂದು ಒಳ್ಳೆ ಗಿರಾಕಿ ಕಳ್ಸಪ್ಪ. ಸರ್ ಸರ್ ಬರೇ ಇಷ್ಟು ಬೇಗ ದೇವರಿಗೆ ನನ್ನ ಬೇಡಿಕೆ ಕೇಳಿಸ್ಬಿಡ್ತಾ. ಓ ಬನ್ನಿ ಬನ್ನಿ. ಅದು ಬ್ರೋಕರ್ ಬೊಮ್ಮಣ್ಣ ಅಂದ್ರೆ ನೀವೇನಾ? ಹೌದು ನಾನೇ. ಏನಾಗ್ಬೇಕಿತ್ತು? ಏನಿಲ್ಲ, ಒಂದು ಮನೆ ಬಾಡಿಗೆ ಬೇಕಾಗಿತ್ತು. ಹೌದಾ, ಬಹಳ ಒಳ್ಳೇದಾಯ್ತು. ಸರಿಯಾ ಜಾಗಕ್ಕೆ ಬಂದಿದ್ದೀರಾ. ಏನು ನಿಮ್ಮ ಹೆಸರು? ನನ್ನ ಹೆಸರ ನನ್ನ ಹೆಸರು ಸರಿಗಮ ಸಂಜು ಅಂತ. ಸರಿಗಮ ಸಂ ಹಲೋ. ನಮ್ಮ ಎಲ್ಲ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಭಾಗವಹಿಸಿದವರು ಶ್ರೇಯಾ, ಸಂಚಿತಾ, ಕಿಶನ್, ವೃಂದಾ, ಸಂಯುಕ್ತ, ತುಷಾರ್, ಖುಷಿ, ಪ್ರಿಯಾ, ದಿವ್ಯಾ, ಪ್ರಜ್ವಲ್, ಶ್ರೇಯಾ ಹಾಗೂ ಈಶಾನ್ಯ. ಈಗ ಮುಂದೆ ಇನ್ನೊಂದು ನೃತ್ಯ ರೂಪಕ ಕೇಳಿರಣ್ಣ ಕೇಳಿರಣ್ಣ ಎಂಬ ಈ ನೃತ್ಯ ರೂಪಕ ಕುಮಾರಸ್ವಾಮಿಯ ಕಥೆ ಮೇಲೆ ಆಧಾರಿತವಾಗಿದೆ. ನೋಡಿ ಆನಂದಿಸಿ. ಕೇಳಿರಣ್ಣ ಕೇಳಿರಣ್ಣ ಎರಡು ನೃತ್ಯ ರೂಪಕಗಳು ನಿಮಗೆ ಬಹಳ ಇಷ್ಟವಾಗಿದ್ದಾವೆ ಅಂತ ಭಾವಿಸ್ತೀವಿ. ಗೇರ್ಗೇರ್ ಮಂಗಣ್ಣ ಕಾರ್ಯಕ್ರಮವನ್ನು ಕಲ್ಪಿಸಿ ಸಂಯೋಜಿಸಿದವರು ರಾಮರಾವ್, ನೃತ್ಯ ಸಂಯೋಜನೆ ಸುಮಾ ಟೀಕಾ, ಹಾಗೂ ಈ ಕಾರ್ಯಕ್ರಮ ನಡೆಯೋದಕ್ಕೆ ಸಹಾಯ ಮಾಡಿದವರು ಚಿತ್ರರಾವ್ ಹಾಗೂ ಎಲ್ಲ ಪುಟಾಣಿಗಳ ತಾಯಿಯಂದಿರು. ಎರಡನೇ ನೃತ್ಯ ಕೇಳಿರಣ್ಣ ಕೇಳಿರಣ್ಣ ನೃತ್ಯ ಸಂಯೋಜನೆ ಮಾಡಿದವರು ನೀತಾ ಧನಂಜಯ್. ಮತ್ತೊಮ್ಮೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಯುವ ಕಲಾವಿದರಿಗೂ ನಮ್ಮ ಧನ್ಯವಾದಗಳು. ನಿಮ್ಮ ಚಪ್ಪಾಳಿಯೊಂದಿಗೆ ಈ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಂತ ನಾನು ಕೇಳಿಕೊಂಡಿದ್ದೆ. ಯಕ್ಷಗಾನ ನಾಟಕ ನೃತ್ಯ ರೂಪಗಳ ನಂತರ ಒಂದೆರಡು ಸುಮಧುರ ಗೀತೆಗಳನ್ನು ಕೇಳೋಣ ಅಂತ ಅನಿಸ್ತಾ ಇದೆ. ಕಾಸರವಳ್ಳಿ ಸಹೋದರಿಯರು ಎಂದೇ ಖ್ಯಾತರಾದ ರೂಪಾ ದೀಪರ ಜೋಡಿ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ ಇವುಗಳಿಂದ ಉನ್ನತ ಶ್ರೇಣಿಯ ಗೌರವವನ್ನು ಪಡೆದಿರುವುದಲ್ಲದೆ ಸುರಮಣಿ, ತಿರುಮಲಾಂಬ ಎಂಬ ಇತ್ಯಾದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು, ಬಹುಮಾನಗಳನ್ನು ಹಾಗೂ ಹೆಸರುಗಳನ್ನು ಗಳಿಸಿದ್ದಾರೆ. ಇವತ್ತು ಕಾಸರವಳ್ಳಿ ಸಹೋದರಿಯರು ನಮಗೆ ಲಘು ಶಾಸ್ತ್ರೀಯ ಸಂಗೀತದ ಕೆಲವು ಹಾಡುಗಳನ್ನು ಕೇಳಿಸ್ತಾ ಇದ್ದಾರೆ. ಕೇಳಿ.